ಕಂಗಳ ಸೌಂದರ್ಯಕ್ಕೆ ಇಂದು ನಾನಾ ಬಗೆಯ ಐ ಶ್ಯಾಡೋಗಳು ನೋಡುಗರನ್ನ ತನ್ನತ್ತ ಸೆಳಿತಾ ಇದೆ. ಈಗಂತೂ ಎಲ್ಲಾ ವಯೋಮಾನದ ಹೆಂಗಳಿಯರು ಮುಖದ ಮೇಕಪ್ನಷ್ಟೇ ಪ್ರಾಮುಖ್ಯತೆಯನ್ನ ಕಣ್ಣಿನ ಮೇಕಪ್ಗೂ ನೀಡ್ತಿದ್ದಾರೆ. ಇನ್ನು ಐಲೈನರ್ನಿಂದ ಚಿಕ್ಕ ಕಣ್ಣನ್ನ ಸಹ ದೊಡ್ಡ ಕಣ್ಣಿನ ಹಾಗೆ ಕಾಣುವಂತೆ ಮಾಡಬಹುದು. ಈ ಮಸ್ಕರ ಮತ್ತು ಐಲೈನರ್ಗಳು ಕಣ್ಣಿಗೆ ಶಾರ್ಪ್ನೆಸ್ ನೀಡಿದ್ರೆ ವಿವಿಧ ಬಣ್ಣಗಳ ಐ ಶ್ಯಾಡೋಸ್ ಪಾರ್ಟಿ ಫಂಕ್ಷನ್ಸ್ಗೆ ಗ್ರ್ಯಾಂಡ್ ಲುಕ್ ನೀಡುತ್ತೆ. ಹಾಗಾದ್ರೆ ಸುಂದರ ಕಣ್ಣುಗಳಿಗೆ ಐ ಮೇಕಪ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮೇಕಪ್ ಮಾಡೋದ್ರಲ್ಲಿ ಫೇಸಲ್ಲಿ ಮೇನ್ ಆಗಿರುತ್ತೋ ಐ ಶ್ಯಾಡೋ ಅಂದರೆ ಸಪೋಸ್ ಕಣ್ಣುಗಳು ಯಾವ ರೀತಿ ಶ್ಯಾಡೋನ ಕಣ್ಣಿಗೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಶ್ಯಾಡೋಸ್ಗಳನ್ನು ಕೊಡಬೇಕು, ಕಲರ್ ಕಾಂಬಿನೇಷನ್ ಯಾವ ರೀತಿ ಕೊಡಬೇಕು ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಏನೇ ಇದ್ರೂ ತೊಗೊಂಡಾಗ ಒಂದು ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಲೈನ್ಸನ್ನು ನಾವು ಹೇಳ್ಕೋಬೇಕು. ಒಂದು ಕಣ್ಣಿಗೆ ಎಲ್ಲಿಂದ ಎಲ್ಲಿ ತನಕ ಬರಬೇಕನ್ನೋದನ್ನು ನಾವು ಡೀಟೇಲಾಗಿ ನೋಡ್ಕೊಳ್ತೀವಿ, ಆಮೇಲೆ ಅದನ್ನು ಒಂದು ಲೈನಲ್ಲಿ ಹೇಳ್ಕೋಬೇಕಿರುತ್ತೆ. ಇದಕ್ಕೆ ನಾವು ಶೇಡ್ಸಲ್ಲಿ ಶ್ಯಾಡೋನ ನೀಟಾಗಿ ಈ ಥರ ಏನು ಲೈನ್ ಹಾಕಿರ್ತೀವಿ ಆ ಲೈನ್ ಒಳಗಡೆ ಕಂಪ್ಲೀಟಾಗಿ ತಗೊಳ್ತೀರ. ಸ್ಕಿನ್ ಎಲ್ಲೂ ಕಾಣಬಾರ್ದು ಆ ರೀತಿಯಲ್ಲಿ. ಒಂದು ಲೈನ್ ಬೇಸಿಕ್ ಆಯಿತು. ಇದಕ್ಕೆ ನಾವು ಯಾವುದನ್ನು ನಾವು ಶೇಡಲ್ಲಿ ತೊಗೋಬೋದು. ಈಗ ಡಾರ್ಕ್ ಇರೋದ್ರಿಂದ ಲೈಟ್ ಶೇಡ್ ತೊಗೊಂಡ್ರೆ ನಿಮಗೆ ಅದು ಎದ್ದು ಕಾಣಲ್ಲ, ಹಾಗಾಗಿ ಏನಾಗುತ್ತೆ ಡಾರ್ಕ್ ಶೇಡ್ ಇರೋದ್ರಿಂದ ನಾವು ಡಾರ್ಕನ್ನೇ ತೊಗೊಳ್ತೀವಿ. ಇನ್ನು ಈ ರೀತಿಯಲ್ಲಿ ಹಾಫ್ ಶೇಡ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡ್ ಶೇಡ್ ಕೊಡ್ತಾ ಇದೆ, ಅಪ್ಪರ್ ವಿಕ್ಸ್ ಗೋಲ್ಡ್ ಇದೆ. ಇಷ್ಟಾದಮೇಲೆ ಎರಡಕ್ಕೂ ಲೈನ್ ಕಾಣೋದಕ್ಕೆ ಈ ರೀತಿ ವೈಟನ್ನು ತಗೊಂಡಿದ್ದೀವಿ. ಗೋಲ್ಡ್ ಇನ್ನೂ ಬೇಕಂದರೆ ನಾವು ಗೋಲ್ಡ್ ಜಾಸ್ತಿನೂ ಕೊಡ್ಬೋದು, ಗೋಲ್ಡ್ ಗ್ಲಿಟರನ್ನು. ರೀತಿಯಲ್ಲಿ ಶೇಡ್ಸ್ ಬರುತ್ತೆ. ಇದೇ ರೀತಿ ಇನ್ನೊಂದು ಕಣ್ಣಿಗೂ ಹಾಕೋದನ್ನು ತೋರಿಸ್ತೀನಿ ನಿಮಗೆ. ಐ ಶ್ಯಾಡೋ ಆಯಿತು ನೋಡಿ, ಈ ರೀತಿಯಲ್ಲಿ ಐ ಶ್ಯಾಡೋ ಬರುತ್ತೆ. ಮತ್ತೀಗ ಐ ಶ್ಯಾಡೋ ಆದಮೇಲೆ ನಾವು ಮಸ್ಕಾರನ ಯಾವ ರೀತಿ ಹಚ್ಚಬೇಕು ಅದನ್ನು ತೋರಿಸ್ತೀನಿ. ಅರ್ಧ ಕಣ್ಣನ್ನು ತೆಗೆದು ಮೇಲಿಂದ ಮತ್ತು ಕೆಳಗಿಂದ ಎರಡು ಕಡೆಯಿಂದ ಯೂಸ್ ಮಾಡ್ತೀರ. ನೋಡಿ ಮಸ್ಕಾರ ಸ್ಪ್ರೆಡ್ ಏನಾದ್ರು ಆಯಿತು ಹತ್ತು, ನೀವು ಕಾಟನ್ ತೊಗೋದು ಒರೆಸೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಅದನ್ನು ಡ್ರೈ ಆಗಾಗಿಬಿಡಿ, ಬೇರೆ ಹೇರ್ ಸ್ಟೈಲ್ ಇದೆ ಅದೆಲ್ಲ ಮಾಡಿ ಲಾಸ್ಟಲ್ಲಿ ಏನು ಮಾಡಿ ಅದನ್ನು ಕಾಟನಲ್ಲಿ ಕ್ಲೀನಾಗಿ ಈ ಥರ ಇಟ್ಟು ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡತ್ತೆ, ಒಂದು ಸ್ವಲ್ಪನೂ ನಿಮಗೆ ಬ್ಲ್ಯಾಕ್ ಅನ್ನೋದು ಒಂದು ಮಾರ್ಕ್ ಕಾಣಲ್ಲ. ಕಣ್ಗಳು ತುಂಬ ಸೂಕ್ಷ್ಮ ಇರುತ್ತೆ, ಹಾಗಾಗಿ ಇದನ್ನು ನಾವು ಎಷ್ಟು ಹಚ್ಚೋದು ಎಷ್ಟು ಮುಖ್ಯ ಇರುತ್ತೋ ಅದು ರಿಮೂವ್ ಮಾಡೋದು ಅದೇ ರೀತಿ ಮುಖ್ಯ ಇರುತ್ತೆ. ಹಾಗಾಗಿ ನಾವು ಇದನ್ನು ಕಾಟನಲ್ಲಿ ಸ್ವಲ್ಪ ಕ್ಲೀನ್ಸಿಂಗನ್ನು ಡಿಪ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಹಚ್ಚಿ ರಿಮೂವ್ ಮಾಡೋದಕ್ಕೆ ಬರುತ್ತೆ. ನೀವು ಇದೇ ಥರ ಐ ಮೇಕಪ್ಪನ್ನು ಟ್ರೈ ಮಾಡಿ, ನಿಮಗೂ ತುಂಬ ಸುಂದರವಾಗಿ ಕಾಣುತ್ತೆ ಕಣ್ಗಳು ನೋಡೋದಕ್ಕೆ. ಚೆಲುವೆಯರ ಸುಂದರ ಕಣ್ಣುಗಳಿಗೆ ಐ ಶ್ಯಾಡೋಸ್ನಿಂದ ಮತ್ತಷ್ಟು ಫಳಫಳ ಹೊಳೆಯುವ ಐ ಮೇಕಪ್ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ರಿ ಅಲ್ವಾ? ಅದಕ್ಕಾಗಿಯೇ ಹೇಳೋದು ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ ಅಂತ. ಹಾಗಾದರೆ ನೀವು ಕೂಡ ನಿಮ್ಮ ಕಣ್ಣುಗಳಿಗೆ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂತೆ ಐ ಮೇಕಪ್ ಮಾಡ್ಕೊಳ್ಳಿ.